ಹಲೋ ಎವ್ರಿವನ್, ಯಾವುದೇ ಟೈಮಲ್ಲಿ ಮನೆಗೆ ಗೆಸ್ಟ್ ಅರ್ಜೆಂಟಾಗಿ ಬಂದಾಗ ನಾವು ಈ ಕ್ವಿಕ್ಕಾಗಿರುವಂತಹ ರೆಸಿಪಿನ ಮಾಡ್ಬೋದು. ತುಂಬಾ ರುಚಿ ಚೆನ್ನಾಗಿರುತ್ತೆ. ನಾನು ಮಶ್ರೂಮನ್ನು ತಗೊಂಡು ಈ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಬೇಗ ಅಂದರೆ ಬೇಗ ಹೋಗುತ್ತೆ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ಒಂದೇ ಸಮನೆ ನಾವು ಅಡುಗೆ ಮನೆಗೆ ಬಂದರೆ ಎರಡು ಅಡುಗೆನ ಅಟ್ ಎ ಟೈಮ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ. ಈಗ ನಾನು ಈ ರೆಸಿಪಿಗೆ 3 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ಬಿಡಿಸಿದ ಆದಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಈ ಕೆಂಪದು ಮೆಣಸಿನ್ಕಾಯಿ ಇದೆ. ಸೊ ನಾನು ಅದಕ್ಕೆ ಆ ಒಂದು 6 ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ 1-2-3 ತೊಗೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟನ್ನು 1 ಕಪ್ ಆಗುವಷ್ಟು ನೀವು ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಬೀನ್ಸ್ ಕೂಡ 1 ಕಪ್ ಆಗುವಷ್ಟು ಕಟ್ ಮಾಡ್ಕೊಳ್ಳಿ. ಆದಷ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿಯನ್ನು ಇಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ನಾನು 2-2 ಪ್ಯಾಕ್ ಮಶ್ರೂಮ್ನ ಯೂಸ್ ಮಾಡಿ ಈ ರೆಸಿಪಿಯನ್ನು 2 ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಮಶ್ರೂಮನ್ನು ನೀಟಾಗಿ ತೊಳೆದಿದ್ದಾದಮೇಲೆ ಈ ರೀತಿ ತೀರಾ ಸಣ್ಣದಾಗಿ ಆಗಬಾರ್ದು, ದಪ್ಪದಾಗಿ ಆಗಬಾರ್ದು. ಮೀಡಿಯಂ ಸೈಜಲ್ಲಿ ನಾವು ಈ ರೀತಿ ಸ್ಲೈಸ್ನ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ತರಕಾರಿ ಎಲ್ಲ ಕಟ್ ಮಾಡಿದ್ದಾಗಿದೆ. ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ. ಅನ್ನ ಮಾಡಲಿಕ್ಕೆ ನಾನು ನೀರಿನ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 1-2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾನು ರೈಸ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಫ್ರೈಡ್ ರೈಸ್ಗೆ ಅನ್ನ ಅನ್ನೋದು ಉದುರುದ್ರಾಗಿ ಬರುತ್ತೆ. ಈಗ ಕುಕ್ಕರ್ನ 6ಕ್ಕೆ ಬಿಟ್ಟಿದ್ದೀನಿ. ಹಾಗೆಯೇ ಇವಾಗ 2 ಬಾಂಡ್ಲಿಯನ್ನು ತೊಗೊಂಡು ನಾನು ಸ್ಟೌವ್ನ ಅಂಟಿಸ್ಕೊಂಡಿದ್ದೀನಿ. ಇಲ್ಲಿ ಫ್ರೈಡ್ ರೈಸ್ಗೆ 4 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ ಪೆಪ್ಪರ್ ಫ್ರೈಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎರಡಕ್ಕೂ ಈಕ್ವಲ್ ಆಗಿ ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈ ಪೆಪ್ಪರ್ ಡ್ರೈಗೂ ಅಷ್ಟೇ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ನಡೆಯುತ್ತಲ್ವ. ಸೊ ಈಕ್ವಲ್ ಆಗಿ ನಾನು 2 ಕಡೆಗೂ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿಯನ್ನು ಫಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸುಮಾರು 1/6 ಮೆಣಸಿನ್ಕಾಯಷ್ಟು ಕಟ್ ಮಾಡಿರೋದನ್ನು ಫ್ರೈಡ್ ರೈಸ್ಗೆ, ಹಾಗೆ ಫ್ರೈಗೆ ಇಲ್ಲಿ 1/3 ಮೆಣಸಿನ್ಕಾಯಿ ಆಗುವಷ್ಟು ಫ್ರೈಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ 2 ಕಡೆಯೂ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿ 1 ದೊಡ್ಡ ಕಪ್ ತುಂಬ ಫ್ರೈಡ್ ರೈಸ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇನ್ನು 1/3 ಕಪ್ಪಷ್ಟು ನಾನು ಇಲ್ಲಿ ಈರುಳ್ಳಿಯನ್ನು ಫ್ರೈಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ತೀರಾ ಬ್ರೌನಾಗೆಲ್ಲ ಆಗಬಾರ್ದು. ಸುಮಾರು 1-1.5 ನಿಮಿಷ ಇದು ಫ್ರೈ ಆದರೆ ಸಾಕಾಗುತ್ತೆ. 2 ಕಡೆಯೂ ಅಷ್ಟೇ ಮೀಡಿಯಮ್ಮಾಗೆ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಮಶ್ರೂಮನ್ನು ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಮಶ್ರೂಮು ಫ್ರೈಡ್ ರೈಸ್ಗೆ, 1 ಪ್ಯಾಕೆಟ್ ಮಶ್ರೂಮು ಫ್ರೈಗೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಜಾಸ್ತಿ ಆಗಿದೆ ಅಂತ ಅನ್ಕೋಬೇಡಿ. ಇದು ಫ್ರೈ ಆಗ್ತಾ ಆಗ್ತಾ ತೀರಾ ಕಡಿಮೆ ಆಗೋಗುತ್ತೆ. ಯಾವತ್ತೂ ಅಷ್ಟೇ, ನಾವು ಮಶ್ರೂಮ್ ಮಾಡಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಇದ್ದಾಗಿರುತ್ತೆ, ಬಟ್ ಬೆಂದಮೇಲೆ ತೀರಾ ಕಮ್ಮಿ ಆಗೋಗುತ್ತೆ. ಇಲ್ಲಿ ಮಶ್ರೂಮ್ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕು. ಯಾವಾಗಲೂ ಅಷ್ಟೇ ನಾನು ಫ್ರೈ ಆಗಲಿಕ್ಕೆ ಉಪ್ಪನ್ನು 2 ಕಡೆಯೂ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ರುಚಿಗೆ ಅನುಕೂಲವಾಗಿ ನೀವು ಹಾಕ್ಕೊಳ್ಳಿ. ಉಪ್ಪನ್ನು ತೀರಾ ಜಾಸ್ತಿ ಹಾಕಬೇಡಿ ಫ್ರೈಡ್ ರೈಸ್ಗೆ, ಯಾಕೆ ಅಂದರೆ ನಾವು ಸಾಸಸ್ ಎಲ್ಲ ಹಾಕ್ತಿರಲ್ವಾ. ಸೊ ನೋಡಿಕೊಂಡು ಆದಷ್ಟು ಮೊದಲು ಕಡಿಮೆನೇ ಹಾಕ್ಕೊಳ್ಳಿ, ನಂತರ ಬೇಕಿದ್ರೆ ಸ್ವಲ್ಪ ಹಾಕ್ಕೋಬೋದು. ಇಲ್ಲಿ ಮಶ್ರೂಮ್ ಅನ್ನೋದು ಫ್ರೈಡ್ ರೈಸಲ್ಲಿ ಸುಮಾರು 90% ಬೆಂದೋಗಬೇಕು ಮಶ್ರೂಮು. ನಂತರ ನಾನಿಲ್ಲಿ ಬೀನ್ಸ್ನ ಹಾಗೆ ಕ್ಯಾರೆಟ್ ಪೀಸಸ್ ಮಾಡಿದ್ನಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬರೀ ಫ್ರೈಡ್ ರೈಸ್ಗೆ ಮಾತ್ರನೇ ನಾನು ಇದನ್ನು ತರಕಾರಿಯನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಇದರಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಅಥವಾ ಎಲೆಕೋಸನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನೇನು ಹಾಕ್ತಾ ಇಲ್ಲ ಫ್ರೈಗೆ. ಇವಾಗ ನೋಡಿ, ಚೆನ್ನಾಗಿ ಮಶ್ರೂಮ್ನ ಫ್ರೈ ಮಾಡ್ತಾ ಇದ್ದೀನಿ. ಗ್ಯಾಸ್ನ ಸಿಮ್ಮಲ್ಲಿಟ್ಟು ಸುಮಾರು 1/2 ಚೆನ್ನಾಗಿ ಫ್ರೈ ಆದಮೇಲೆ ಈ ಮಶ್ರೂಮು, ನಂತರ ಫ್ರೈಗೆ ನೀವು 1-2 ಹೆಸಲು ಕರಿಬೇವಿನ ಎಲೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ಈ ತರಕಾರಿ ಎಲ್ಲ ಬೇಯ್ತಾ ಇದೆ ಅಲ್ವಾ, 1/2 ಪ್ರಮಾಣದಷ್ಟು ಬೆಂದಮೇಲೆ ಸೋಯಾ ಸಾಸ್ 2 ಟೀಸ್ಪೂನು, ಟೊಮೆಟೊ ಸಾಸ್ 2 ಟೀಸ್ಪೂನು, 1/2-1 ಟೀಸ್ಪೂನಷ್ಟು ಪೆಪ್ಪರ್ ಪೌಡರು, ಹಾಗೆ 2 ಟೀಸ್ಪೂನಷ್ಟು ವಿನೆಗರ್ನ ಹಾಕ್ಕೊಂಡಿದ್ದೀನಿ. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಟು ಇವಾಗ ಇದನ್ನು ಫ್ರೈ ಮಾಡೋಣ. 1 ನಿಮಿಷ ಇದು ಫ್ರೈ ಆದರೆ ಸಾಕು. ನೋಡಿ, ಈ ಕಡೆ ಫ್ರೈ ಹತ್ರ ಬಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ದೀನಲ್ವಾ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಲಾಸ್ಟಲ್ಲಿ ನಾನು ಪೆಪ್ಪರ್ನ ಹಾಕಿದ್ದೀನಿ. ನೀವು 1 ಟೀಸ್ಪೂನ್ವರೆಗೂ ಫುಲ್ಲಾಗಿ ಪೆಪ್ಪರ್ನ ಹಾಕ್ಕೋಬೋದು. ಪೆಪ್ಪರ್ ಪುಡಿನ ನಾನು ಹೇಳ್ತಾ ಇರೋದು. ಪೆಪ್ಪರ್ ಪುಡಿನ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಸಿಂಪಲ್ ಫ್ರೈ ಅನ್ನೋದು ನಮಗೆ ರೆಡಿ ಆಗೇ ಹೋಯಿತು.
ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಕಲರ್ಫುಲ್ಲಾಗಿ ಆಗುತ್ತೆ. ಎಣ್ಣೆನೂ ಕಡಿಮೆನೇ ನಾನು ಹಾಕಿದ್ದೀನಿ, ನಾವು ಡೀಪ್ ಆಯಿಲ್ ಫ್ರೈ ಏನೂ ಮಾಡಿಲ್ಲ ಇದರಲ್ಲಿ. ಇಲ್ಲಿ ಮಶ್ರೂಮ್ ಅನ್ನೋದು ಚೆನ್ನಾಗಿ ಕುಕ್ ಆಗಬೇಕು ಅಷ್ಟೇ. ನೀವು ನೀರೆಲ್ಲ ಏನು ಆ್ಯಡ್ ಮಾಡಲಿಕ್ಕೆ, ಟೊಮೊಟೊ ಆ್ಯಡ್ ಮಾಡಲಿಕ್ಕೆ ಅದೆಲ್ಲ ಏನೂ ಬೇಡ. ಜಸ್ಟ್ ಪೆಪ್ಪರ್ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಈ ಕಡೆ ನೋಡಿ, ಈಗ ನಾನು ಅನ್ನನ ಹಾಕ್ಕೊಂಡು, ಅನ್ನ ಸ್ವಲ್ಪ ಆರಿದೆ ಅಲ್ವಾ ಕುಕ್ಕರಲ್ಲಿ, ಅನ್ನನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಮತ್ತೆ ಟೇಸ್ಟ್ ಮಾಡಿ ನೋಡಿದೆ ನಾನು, ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದೆ ಅನ್ನಿಸ್ತು. ಸೊ ಅದಕ್ಕಾಗಿ ಇವಾಗ ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಪೆಪ್ಪರ್ ಪೌಡರ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಸ್ಟೌವ್ನ ಆನ್ ಮಾಡಿಕೊಂಡು ನಾನು ಈ ಫ್ರೈಡ್ ರೈಸಲ್ಲಿ ಹೈ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿರುವಂತಹ ಫ್ರೈಡ್ ರೈಸ್ ಆಗೇ ಹೋಯಿತು. ಈ ರೀತಿಯಲ್ಲಿ ನೀವು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈಸಿಯಾಗಿ ಅಟ್ ಎ ಟೈಮ್ ಎರಡು ರೆಸಿಪಿನ ಮಾಡಿ ಕೊಡ್ಬೋದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಖಂಡಿತ ನಿಮ್ಮನ್ನು ಹೊಗಳೇ ಹೊಗಳ್ತಾರೆ. 100% ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.